ಕರಸೇವಕರಿಗೆ ತೊಂದರೆ ಕೊಟ್ಟರೆ ಬಿಡೋ ಪ್ರಶ್ನೆನೇ ಇಲ್ಲ ರಾಜ್ಯ ಸರ್ಕಾರ ಭಸ್ಮ ಆಗೋ ತನಕ ಕರಸೇವಕರು ಬಿಡಲ್ಲ ದಾವಣಗೆರೆಯಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಗರಂ ಆಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಅದೊಂದು ಫೈಲ್ ಓಪನ್ ಮಾಡಿದ್ರು ಕರಸೇವಕರಿಗೆ ತೊಂದರೆ ಮಾಡಿ ರಾಜಕಾರಣ ಮಾಡಬೇಕು ರಾಜ್ಯ ಸರ್ಕಾರದ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಯಾವ ಮಾಡಿರೋದು ಹಾ ಹೆಚ್ಚು ಕಡಿಮೆ ಮೂವತ್ತು ವರ್ಷ ಮಾನ್ಯ ಪರಮೇಶ್ವರ್ ಅವ್ರ ಹೇಳಿಕೆ ನೋಡಿದೆ ನಾನು ಯಾವ್ದಾವುದು ಹಳೆ ಕಾಲದ ಲಕ್ಷಾಂತರ ಫೈಲ್ಗಳಿದೆ ಅವನ್ನೆಲ್ಲವನ್ನು ರಿಓಪನ್ ಮಾಡಬೇಕು ಅಂತಿದ್ದೀವಿ ಅಂತ ಅದೇ ಪರಮೇಶ್ವರ್ ಹೇಳ್ತಾರೆ ಮೂವತ್ತು ವರ್ಷದ ಕೆಳಗೆ ಆ ಭಾಗದಲ್ಲಿ ಆರುನೂರು ಇದೆ ಅಂತ ಇದೊಂದೇ ಫೈಲ್ ಯಾಕೆ ಓಪನ್ ಮಾಡಿದ್ರು ಇದು ಒಬ್ಬನೇ ವ್ಯಕ್ತಿನ ಯಾಕೆ ಅರೆಸ್ಟ್ ಮಾಡಿದ್ರು ಇದಕ್ಕೆ ಯಾರು ರಾಜಕೀಯ ಬಣ್ಣ ಕಟ್ಟೋದ ಪ್ರಯತ್ನ ನಡೆಸ್ತಾ ಇರೋದು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಇಡೀ ದೇಶ ಒಂದು ರೀತಿ ದೀಪಾವಳಿ ರೂಪದಲ್ಲಿ ಆಚರಣೆ ಮಾಡ್ತಾರೆ ಇರೋಂಥ ಸಂದರ್ಭದಲ್ಲಿ ರಾಮ ಮಂದಿರಕ್ಕೆ ಹೋದ ಹೋರಾಟ ಮಾಡಿದಂಥ ರಾಮ ಭಕ್ತರನ್ನ ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡಬೇಕಾದಂಥದ್ದು ಏನಿತ್ತು ಆರುನೂರು ಫೈಲಲ್ಲಿ ಇದೇ ಫೈಲೇ ಇವ್ರು ಕಂಡು ಬಿತ್ತ ಮೊದಲನೇದು ಈ ರೀತಿ ರಾಜಕಾರಣ ದಯವಿಟ್ಟು ಮಾಡಬೇಡಿ ಈ ವಿಚಾರದಲ್ಲಿ ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ಈ ರೀತಿ ರಾಜಕಾರಣ ಮಾಡೋದ್ರಿಂದ ಅವರಿಗೇ ತೊಂದರೆ ಆಗತ್ವ ವಿನಃ ಕಾಂಗ್ರೆಸ್ ಪಕ್ಷಕ್ಕೇ ಇದರಿಂದ ತೊಂದರೆ ಆಗತ್ವ ವಿನಃ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ನೀವು ಅವಕಾಶವನ್ನು ಮಾಡಿಕೊಡ್ತಿದ್ದೀರಿ ರಾಮ ಭಕ್ತರಿಗೆ ಸಿಟ್ಟಿಗೆ ನೀವು ಕಾರಣರಾಗಬೇಡಿ ಅಂತ ನಾನು ಅವರಿಗೆ ಪ್ರಾರ್ಥನೆ ಮಾಡ್ತೇನೆ ಅರ್ಥ ಆಗಲಿಲ್ಲ ನನಗೆ ಆ ಲೋಕಾಯುಕ್ತದ ರಾಮ ರಾಮಮಂದಿರದ ಕೇಸುಗೂ ಬಹಳ ವ್ಯತ್ಯಾಸ ಇದೆ ಲೋಕಾಯುಕ್ತದ ಕೇಸಿನ ಬಗ್ಗೆ ಅವ್ರಿಗೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ ಆ ಆಪಾದನೆಯಿಂದ ಅವ್ರು ಮುಕ್ತವಾಗಿ ಬರಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾವು ಹೋರಾಟ ಮಾಡಲಿಲ್ಲ ಆದರೆ ರಾಮನಾಗ ಬಂದಿರೋಕ್ಕೋಸ್ಕರ ಇಡೀ ದೇಶದಲ್ಲಿ ಲಕ್ಷಾಂತರ ಮಂದಿಗೆ ನಾವು ಅಯೋಧ್ಯೆಗೆ ಹೋಗಿದ್ವಿ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಬೇರೆ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಇವತ್ತು ಅಲ್ಲಿಯ ಆ ಹೋರಾಟದಲ್ಲಿದ್ದಂಥ ವ್ಯಕ್ತಿಗಳ ಬಗ್ಗೆ ಇವತ್ತು ಅರೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ